ವರ್ಷ ಒಳ್ಳೆಯೊಂದು ಹಡ ಕೇಳಿದ್ರ ಮುಖ್ಯಮಂತ್ರಿಯವರು ನರೇಂದ್ರ ಮೋದಿ ಅವರು, ಅದೇ ಕೂಡ ಈ ಮುಂದೆ ಮಾಡಿದ್ದಾರೆ. ಈ ಮೊದಲೇ ಮಾಡಿದಂಥ ಕಾರ್ಯ ಅಧಿಕಾರಿ ಮಾಡಕ್ಕೆ ಆಗಂಗಿಲ್ಲ ಅವರು ಕೂಡ, ಯಾಕೆ ಸಮ್ಮಿಶ್ರ ಸರ್ಕಾರ ಇರೋದು ಇಲ್ಲೋ, ಸಮ್ಮಿಶ್ರ ಸರ್ಕಾರದವ್ರನ್ನ ಎಲ್ಲರನ್ನು ಒಂದುಗೂಡಿಸ್ಕೊಂಡು ಒಂದು ಒಳ್ಳೆ ಆಡಳಿತ ನಡೆಸ್ತಾರೆ. ಈ ಹಿಂದೆ ಹೊಸ ಆಡಳಿತ ತೃಪ್ತಿ ಆಗಿದೆ ಜನರಿಗೆ, ಈ ಎಲ್ಲಕ್ಕೇನಾದರೆ ರೈತ ಪರವಾಗಿ ಸ್ವಲ್ಪ ಕೆಲಸಗಳ ಕೊಟ್ಟಿದ್ದೆ, ತುಂಬ ಬೇರೆ ಇನ್ನಿತರ ಕೆಲಸಗಳು ಒಳ್ಳೆಯ ಒಂದು ಬೆಳವಣಿಗೆ ಇದೆ. ನಮ್ಮ ದೇಶದಲ್ಲಿ ಆರ್ಥಿಕ ಒಂದು ಪರಿಸ್ಥಿತಿ ನೋಡಿದಾಗ ಭಾಳಷ್ಟು ಹಿನ್ನಡೆ ಇತ್ತು. 7 ಸ್ಥಾನದಲ್ಲಿ ಇರ್ತಕ್ಕಂಥ ಒಂದು ಸ್ಥಾನಕ್ಕೆ ಒಂದು 5 ಸ್ಥಾನ ತಿಳಿದಿದ್ದಾರೆ, ಅದೊಂದು ಉತ್ತಮ ಬೆಳವಣಿಗೆ ಅಂತ ಮನಸ್ಸು. ಅದೇ ರೀತಿ ಈಗ ಈ ಬಾರಿ ಕನ್ನಡದಲ್ಲಿ ಕಡಿಮೆ ಸಂಸದರು ಬಂದರೂ ಕೂಡ ಒಂದು 5 ಸ್ಥಾನಗಳನ್ನು ನಮ್ಮ ಕನ್ನಡಕ್ಕೆ ಕೊಡ್ತಾರೆ. ಇವರೆಲ್ಲ ಕೂಡ ಒಂದು ಒಳ್ಳೆಯ ಒಂದು ಅಭಿವೃದ್ಧಿ ಮಾಡ್ಕೊಂಡು ಹೋಗ್ಲಿಕ್ಕೆ ಒಂದು ಅವಕಾಶ ಇದೆ. ಒಂದು ನಮ್ಮ ರೈತ ಪರ ಕರ್ನಾಟಕ ಇರ್ತಕ್ಕಂಥ ಒಂದು ನಮ್ಮ ದೇಶ ರೈತರಿಗೋಸ್ಕರ ಒಂದು ಒಳ್ಳೆಯ ಒಂದು ಅಭಿವೃದ್ಧಿ ಈಗ ಕರ್ನಾಟಕದಿಂದ ಆಯ್ಕೆ ಆದಂಥ ಕ್ಯಾಬಿನೆಟ್ ಮಿನಿಸ್ಟರ್ಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ನೀವು, ಏನು ಬೇಕು ಕರ್ನಾಟಕ ಅವರಿಂದ? ನಮ್ಮಲ್ಲಿ ಇರೋದೇ ವಿಶೇಷವಾಗಿ ಒಂದು ರೈತ ಅಭಿವೃದ್ಧಿ ಕಾರ್ಯಕ್ರಮ. ನಮ್ಮಲ್ಲಿ ರೈತರ ಬಗ್ಗೆ ಒಂದು ಅತಿ ಕಾಳಜಿ ಇರ್ತಕ್ಕಂಥವರು ನಮ್ಮ ಎಚ್ ಡಿ ಕುಮಾರಸ್ವಾಮಿ ಕೂಡ ಅವರು ಮನೆ ಪ್ರಭಾವ ಚಾಲಿಸ್ತಾರೆ. ಅವರು ರೈತರ ಬಗ್ಗೆವಾಗಿ ಒಂದು ವಿಶೇಷ ಒಂದು ಪ್ಯಾಕೇಜ್ಗಳನ್ನು ತಂದು ಒಂದು ರೈತರಿಗೆ ಒಂದು ಸಂಕಟದಲ್ಲಿರ್ತಕ್ಕಂಥ ಒಂದು ಬರೀ ಪರಿಹಾರವನ್ನು ಹೆಚ್ಚಿನ ಅನುದಾನ ತಂದು ಒಂದು ಎಲ್ಲ ಒಂದು ಒಳ್ಳೆಯ ಒಂದು ಅಭಿವೃದ್ಧಿ ಮಾಡಿಸುತ್ತಾರೆ. ಈಗ ಪ್ರಹ್ಲಾದ್ ಜೋಶಿ ಅವರು ಕೂಡ ಈಗ ನಿನ್ನೆ ಇದಾಗಿದ್ದಾರೆ, ಅದೇ ರೀತಿ ವಿ ಸೋಮಣ್ಣ ಅವರು ಕೂಡ. ಇದರಲ್ಲಿ ಹೇಳಬೇಕಾದ್ರೆ ಹೊಟ್ಟೆ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಸಂಸದರೆಲ್ಲರೂ ಕರ್ನಾಟಕ ಬಗ್ಗೆ ಹೆಚ್ಚಿನ ಒಂದು ಕಾಳಜಿ ಮತ್ತು ವಹಿಸಿ ವಹಿಸಿಕೊಂಡು ಅವರಿವರೆಲ್ಲರೂ ಎಲ್ಲರೂ ಕೂಡ ನಮ್ಮ ಕರ್ನಾಟಕ ಒಂದು ಒಳ್ಳೆಯ ಕೊಡುಗೆಯನ್ನು ಕೊಡಬೇಕಾಗಿದೆ. ಈಗ ಸಿದ್ದರಾಮಯ್ಯ ಸರ್ಕಾರ ಜನಪರವಾಗಿದೆಯಾ ಕರ್ನಾಟಕದಲ್ಲಿ? ಒಂದು ವರ್ಷ ಅದಾದ್ಮೇಲೆ ನೋಡ್ತಾ ಇದ್ದಾರೆ ಅವ್ರು ಕೂಡ ಚೆನ್ನಾಗಿ ಒಂದೇ ರೀತಿ ಮಾಡಿಸ್ಕೊಂಡು ಹೋಗ್ಬೇಕು. ಯಾಕಂದರೆ ಕೆಲವೊಂದು ಜನ ಈ ಎಲ್ಲ ಒಂದು ರೀತಿಯ ಸೌಲಭ್ಯಗಳನ್ನು ಅವರು ಕೊಡಿಸ್ಕೊಡು ನಿಮಗೆಲ್ಲ. ಈಗ 10 ವರ್ಷ ಪ್ರಧಾನಮಂತ್ರಿ ಆಗಿರ್ಬೋದು, ಈಗ 4-5 ಕ್ಯಾಬಿನೆಟ್ ಮಿನಿಸ್ಟರ್ಗಳಾಗಿರ್ಬೋದು, ಅವ್ರಿಗೂ ಪ್ರಧಾನಮಂತ್ರಿ ಅವ್ರಿಗೂ ಏನು ಬೇಡಿಕೆ ಇಡ್ತೀರಾ? ಬೇಡಿಕೆ ಯಾಕೆ ಸರ್, ಎಲ್ಲರಿಗೂ ಯಾವಾಗ ಒಂದೇ ಒಂದು ವಿಷಯ, ಒಳ್ಳೆಯ ಒಂದು ಅಧಿಕಾರ, ಒಳ್ಳೆಯ ಒಂದು ಇದಿರಬೇಕು. ಯಾರಿಗೆ ಒಂದು ನೋವು ತರದಾಗಿ ಒಂದೇ ಒಂದು ಸಮಾಜದ ಬಗ್ಗೆ ಒಂದು ಮಾತನಾಡಿದರೆ ಎಲ್ಲರಿಗೂ ಒಂದು ಒಬ್ಬಟ್ಟಿಗೆ ಸಮಾಜದ ಒಳ್ಳೆಯ ಕಾರ್ಯಕ್ರಮ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.